ಸ್ನೇಹಿತರೆ, ಸತ್ಯುಕ್ತ ಅನಾಲಿಟಿಕ್ಸ್ ಸ್ಯಾಟ್ ಫಾರ್ಮ್ ತಂಡದಿಂದ ನಿಮಗೆ ಇಂದಿನ ಅಂದರೆ 13ನೇ ತಾರೀಕು ಜುಲೈ 2022ರ ಒಂದು ಹವಾಮಾನ ಪರಿಸ್ಥಿತಿ, ಮುಂದಿನ ವಾರ ಎರಡು ವಾರದವರೆಗೂ ಕೂಡ ರಾಜ್ಯದ ಹವಾಮಾನ ಪರಿಸ್ಥಿತಿ ಹೇಗಿರ್ತಕ್ಕಂಥದ್ದು ಒಂದು ಸ್ಥೂಲ ಪರಿಚಯ. ಈಗ ನೋಡಿ, ಕಳೆದ 24 ಗಂಟೆಯಲ್ಲಿ ಮಳೆ ಆಗಿರ್ತಕ್ಕಂಥ ಚಿತ್ರಣ ನಿಮ್ಮ ಮುಂದಿದೆ. ನೋಡಿ, ಗಮನಿಸ್ಬೋದು, ಕಳೆದ 24 ಗಂಟೆಯಲ್ಲಿ ನಾವು ಇವತ್ತು ನೋಡ್ತಾ ಇರೋದು ಕರಾವಳಿ ಪ್ರದೇಶದಲ್ಲಿ ಮಳೆ ತಗ್ಗಿದೆ. ಮಲೆನಾಡಲ್ಲಿ ಸ್ವಲ್ಪ ಮಳೆ ಆಗ್ತಾಯಿದೆ, ಅದು ಕರಾವಳಿಗಿಂತ ಸ್ವಲ್ಪ ಮಲೆನಾಡು ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಳನಾಡಿನಲ್ಲಿ ಬಂದಾಗ ಬೀದರ್ ಗುಲ್ಬರ್ಗ ನಾವು ಜ್ಞಾಪಕ ಮಾಡಿಕೊಳ್ಳಿ, 4ನೇ ತಾರೀಕು 5ನೇ ತಾರೀಕು ನಿಮ್ಮೊಡನೆ ಮಾಹಿತಿ ಹಂಚ್ಕೊಳ್ತಾ ಇದ್ದಾಗ ಮುಂದಿನ ದಿನಗಳಲ್ಲಿ ವಾರದಲ್ಲಿ ಬೀದರ್ ಗುಲ್ಬರ್ಗದಲ್ಲಿ ಅತಿ ವ್ಯಾಪಕವಾದ ಹೆಚ್ಚಿನ ಮಳೆ ಆಗುವ ಸೂಚನೆ ಇದೆ ಅಂತ ಹೇಳಿದ್ರೆ ಅದೇ ಸೂಚನೆಯಂತೆ ಈಗ ನಾವು ಕೂಡ ಮಳೆ ಆಗ್ತಾ 30-40 ಮಿಲಿಮೀಟರ್ 50 ಮಿಲಿಮೀಟರ್ ದಾಟಿ ಮಳೆ ಆಗ್ತಾಯಿರ್ತಕ್ಕಂಥದ್ದು ಬೀದರ್ ಗುಲ್ಬರ್ಗದ ಭಾಗದಲ್ಲಿ, ಬಿಜಾಪುರ ಕೆಲವು ಭಾಗದಲ್ಲಿ, ಯಾದಗಿರಿ ಕೆಲವು ಭಾಗದಲ್ಲಿ ಕಾಣ್ತಾ ಇದ್ದೀವಿ. ಮಿಕ್ಕದಾಗೆ ಒಳನಾಡಿನಲ್ಲಿ ಒಂದು ಸಾಧಾರಣ ಮಳೆ, ಸಣ್ಣ ಪ್ರಮಾಣದ 10-15-20 ಮಿಲಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು, ಕೆಲವು ಭಾಗದಲ್ಲಿ ಚದುರದಂತೆ ಮಳೆ ಆಗಿರ್ತಕ್ಕಂಥದ್ದು 24 ಗಂಟೆಯಲ್ಲಿ ನಾವು ಕಾಣ್ತಾಯಿದ್ದೀವಿ. ಇನ್ನು ಮುಂದೆ ಬಂದು ಈಗ ಪರಿಸ್ಥಿತಿ ಹೇಗಿದೆ ಕರ್ನಾಟಕದ ಭಾಗ ನೀವು ಗಮನಿಸಿದಾಗ, ರಾಜ್ಯದಲ್ಲಿ ಪೂರ್ತಿ ಮೋಡ ಕವಿದ ವಾತಾವರಣ, ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ ರಾಜ್ಯದಲ್ಲಿ ಕಾಣ್ತಾ ಇದೆ. ಇನ್ನು ಇದು ಒಂದು ಉಷ್ಣಾಂಶ ನೀವು ಗಮನಿಸಿದಾಗ ರಾಜ್ಯದಲ್ಲಿ ಒಂದು 21-24 ಡಿಗ್ರಿ ಸೆಲ್ಷಿಯಸ್ ಅಷ್ಟು ಉಷ್ಣಾಂಶ ಕಾಣ್ತಾ ಇದೆ. ಒಳನಾಡಲ್ಲಿ ಒಂದು 24 ಹೆಚ್ಚು ಕಡಿಮೆ ಇದೆ, 23-24 ಈ ಕಡೆ ಮಲೆನಾಡು ಆ ಕಡೆ ಬಂದಾಗ 21 ಇದೆ. ಕರಾವಳಿನಲ್ಲಿ ಕೂಡ ಒಂದು 24 ಆ ಪ್ರಮಾಣದಲ್ಲಿ ಉಷ್ಣಾಂಶ ಕಂಡು ಬರ್ತಾ ಇದೆ. ಇನ್ನು ಈ ಗಾಳಿ ವೇಗ ಸ್ವಲ್ಪ ಜಾಸ್ತಿ ಇದೆ ರಾಜ್ಯದಲ್ಲಿ, ರಾಜ್ಯಾದ್ಯಂತನೇ ಹೇಳ್ಬೋದು. ಅದರಲ್ಲಿ ಸ್ವಲ್ಪ ಈ ದಾವಣಗೆರೆ ಸುತ್ತಮುತ್ತ, ಹಾಸನದಲ್ಲಿ, ಮೈಸೂರು, ಈ ಬೆಂಗಳೂರು ಈ ಭಾಗದಲ್ಲಿ ಸ್ವಲ್ಪ ಗಸ್ಟಿ ವಿಂಡ್ ಜಾಸ್ತಿ ಇದೆ. ಗಸ್ಟಿ ವಿಂಡ್ ಅಂತಂದರೆ ಗಾಳಿಯ ವೇಗ 16 ಮೀಟರ್ ಪರ್ ಸೆಕೆಂಡ್ ಅಂತಂದರೆ ಪೂರ್ತಿ ದಿನಪೂರ್ತಿ ಅದೇ ರೀತಿ ಬೀಸೋದಿಲ್ಲ, ಮಧ್ಯ ಮಧ್ಯದಲ್ಲಿ ಗಾಳಿ ವೇಗ ಜಾಸ್ತಿ ಆಗ್ತಕ್ಕಂಥದ್ದು, ಒಟ್ಟಲ್ಲಿ ಸ್ವಲ್ಪ ಗಾಳಿ ವಾತಾವರಣ ಜಾಸ್ತಿ, ಹೆಚ್ಚಿನ ಗಾಳಿ ಇರತಕ್ಕಂಥ ವಾತಾವರಣ ಕಂಡುಬರ್ತಾ ಇದೆ. ಇನ್ನು ಇದು ಮುಂದಿನ 3 ದಿನದಲ್ಲಿ ಆಗಬಹುದಾದ ಒಂದು ಮಳೆಯ ಲಕ್ಷಣ ಸೂಚನೆ ಹೇಗಿದೆ ಅಂತ ನೋಡಿದಾಗ, ಕರಾವಳಿ ಭಾಗದಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತದೆ ನೋಡಿ, ಒಂದು ಕುಂದಾಪುರ ಒಂದು 200 ಮಿಲಿಮೀಟ್ರ್ ಮುಂದಿನ 3 ದಿನದಲ್ಲಿ, ಮಂಗಳೂರಲ್ಲಿ ಕೂಡ ಒಂದು 150-160 ಮಿಲಿಮೀಟ್ರು ಆಗುವ ಲಕ್ಷಣಗಳು ಮುಂದಿನ 3 ದಿನದಲ್ಲಿ ಕಾಣ್ತಾ ಇದೆ ಕರಾವಳಿಯಲ್ಲಿ. ಇನ್ನು ಮಲೆನಾಡಲ್ಲೂ ಕೂಡ ನಮಗೆ ಒಂದು 100 ಮಿಲಿಮೀಟ್ರು ಮಳೆ ಆಗ್ತಕ್ಕಂಥದ್ದು, ಹಾಸನ ಒಂದು 28-30 ಮಿಲಿಮೀಟ್ರ್ ಮಳೆ, ಬಳ್ಳಾರಿ ಒಂದು 15 ಮಿಲಿಮೀಟ್ರ್ ಮಳೆ, ಬೀದರಲ್ಲಿ ಕೂಡ ಒಂದು ಸ್ವಲ್ಪ 80 ಮಿಲಿಮೀಟ್ರ್ ಮಳೆ, ಕಲಬುರಗಿ 46 ಮಿಲಿಮೀಟ್ರು, ಬಿಜಾಪುರ 57 ಮಿಲಿಮೀಟ್ರು, ಬಾಗಲಕೋಟೆ ಕೂಡ ಒಂದು 40 ಮಿಲಿಮೀಟ್ರು, ದಾವಣಗೆರೆ ಒಂದು 23 ಮಿಲಿಮೀಟ್ರು, ಮೈಸೂರು 14, ಮತ್ತು ಬೆಂಗಳೂರು ಕೂಡ ಒಂದು 20 ಮಿಲಿಮೀಟ್ರು ಮುಂದಿನ 3 ದಿನದಲ್ಲಿ ಆಗುವ ಒಂದು ಮಳೆಯ ಲಕ್ಷಣ. ಅಂದರೆ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆ ಮುಂದುವರಿಯುತ್ತೆ, ಒಳನಾಡಲ್ಲಿ ಒಂದು ಸಾಮಾನ್ಯ ಪ್ರಮಾಣದ ಮಳೆ ಮುಂದುವರಿತಕ್ಕಂಥ ಲಕ್ಷಣಗಳು ಕಾಣ್ತಾ ಇದೆ. ಹಲವಾರು ರೈತರುಗಳು ಕರೆ ಮಾಡಿ ಸಂಪರ್ಕ ಬಂದು ನಮಗೆ ಮಳೆ ಬಿಡಬೇಕು, ಸ್ವಲ್ಪ ಸೂರ್ಯ ಕಂಡರೆ ಒಳ್ಳೆಯದು ಅಂತ ಏನು ಬಯಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆ 3 ದಿನದಲ್ಲಿ ಆ ಒಂದು ಲಕ್ಷಣಗಳು ದೊರಕುವ ಸಂದರ್ಭ ಸ್ವಲ್ಪ ಕಡಿಮೆ ಥರ ಕಾಣ್ತಾ ಇದೆ. ಸ್ವಲ್ಪ ಮಳೆ, ಮೋಡ ಮುಚ್ಚಿದ ವಾತಾವರಣ, ಮಳೆ ಮುಂದಿನ 3 ದಿನದಲ್ಲಿ ಅಂದರೆ ಒಂದು 13, 14, 15, 16 ಸ್ವಲ್ಪ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ಮುಂದಿನ ಒಂದು ವಾರ 21ನೇ ತಾರೀಕು ಜುಲೈವರೆಗೂ ನೋಡಿದ್ರೂ ಕೂಡ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ, ಮಲೆನಾಡಿನಲ್ಲಿ ಒಂದು 50-60 ಮಿಲಿಮೀಟ್ರು ಮಲೆನಾಡು ಭಾಗ, ಒಳನಾಡು ಭಾಗದಲ್ಲಿ ಬೀದರ್ ಗುಲ್ಬರ್ಗದಲ್ಲಿ, ಬೀದರಲ್ಲಿ ಸ್ವಲ್ಪ ಹೆಚ್ಚಿನ ಮಳೆ, 100 ಮಿಲಿಮೀಟ್ರ್ ದಾಟಿ ಮಳೆ ಬರ್ತಕ್ಕಂಥದ್ದು, ಗುಲ್ಬರ್ಗದಲ್ಲಿ 50-60-70 ಮಿಲಿಮೀಟ್ರ್ ಮಳೆ, ಮತ್ತು ನಮ್ಮ ಬಿಜಾಪುರ, ಯಾದಗಿರಿ ಆ ಭಾಗದಲ್ಲಿ ಕೂಡ 40-50 ಮಿಲಿಮೀಟ್ರ್ ಮಳೆ, ದಕ್ಷಿಣ ಒಳನಾಡಿನಲ್ಲಿ ಒಂದು 10-15-20 ಮಿಲಿಮೀಟ್ರ್ವರೆಗೂ ಮಳೆ ಬರ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಸ್ವಲ್ಪ ನಮ್ಮ ಬೆಂಗಳೂರು ರಾಮನಗರದ ದಕ್ಷಿಣ ಭಾಗ ಈ ಭಾಗದಲ್ಲಿ ಅಷ್ಟು ಮಳೆ ಆಗುವ ಸೂಚನೆ ಕಾಣ್ತಾ ಇಲ್ಲ. ರಾಮನಗರದ ಕೆಲವು ಭಾಗ ಈ ಭಾಗದಲ್ಲಿ 1-2 ಮಿಲಿಮೀಟ್ರ್ ಮಳೆ ಆಗ್ತಕ್ಕಂಥ ಸಂದರ್ಭ. ಒಂದು 16-17ನೇ ತಾರೀಕು ಸ್ವಲ್ಪ ಮಳೆ ಕಡಿಮೆ ಆಗಿ ಸ್ವಲ್ಪ ಸೂರ್ಯನ
ದರ್ಶನ ಆಗುವ ಸೂಚನೆ ಇದೆ. ಇನ್ನು ಮುಂದಿನ ಎರಡನೇ ವಾರಕ್ಕೆ 21ನೇ ತಾರೀಕು ಜುಲೈಯಿಂದ 29ನೇ ತಾರೀಕು ಜುಲೈವರೆಗೂ ಕೂಡ ಮಳೆ ತಗ್ಗುವ ಸೂಚನೆ ಕಾಣ್ತಾ ಇದೆ. ನಮ್ಮ ಕರಾವಳಿ ಮತ್ತು ಮಲೆನಾಡಲ್ಲಿ ಮಳೆ ಮುಂದುವರಿಯುತ್ತೆ, ಆದರೆ ಒಳನಾಡಲ್ಲಿ ಸ್ವಲ್ಪ ಮಳೆ ತಗ್ಗುವ ಸೂಚನೆ ಕಾಣುತ್ತೆ. ಬೀದರ್ ಗುಲ್ಬರ್ಗದಲ್ಲಿ ಒಂದು 30 ಮಿಲಿಮೀಟ್ರ್, ಈಗಾಗಲೇ ಹೇಳಿದ್ರೆ 50, 60, 70 ಮಿಲಿಮೀಟ್ರು ಕಳೆದ ಮೊದಲನೇ ವಾರದಲ್ಲಿ, ಅದು ನೆಕ್ಸ್ಟ್ ಮುಂದಿನ ವಾರ 21ನೇ ತಾರೀಕು ಆದಮೇಲೆ ಅಲ್ಲಿ ಕೂಡ ಮಳೆ ತಗ್ಗುವ ಸೂಚನೆ. ಒಳನಾಡಲ್ಲಿ ಕೂಡ ಒಂದು ಮಳೆ ತಗ್ಗುವ 5-10 ಮಿಲಿಮೀಟ್ರ್ ಇಷ್ಟು ಮಳೆ ಆಗುವ ಒಂದು ಸೂಚನೆ ಕಾಣ್ತಾ ಇದೆ. ಇಷ್ಟು ಹೇಳ್ತಾ ಮತ್ತೆ ನಿಮಗೆ ವಿಲ್ ಕಮ್ ಬ್ಯಾಕ್ ಟು ಯು, ಮುಂದಿನ ಒಂದು ಮಳೆ ಮಾಹಿತಿ ತೆಗೆದು ಬರ್ತೀವಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಮೆಣಸಿನಕಾಯಿ ಬೆಳೆದ ರೈತರಿಗೆ ಒಂದು ಮಾಹಿತಿ ಕೊಡಲು ನಾವು ಬಯಸುತ್ತೇವೆ. ಈಗಿನ ನಮ್ಮ ರಾಜ್ಯದ ಹವಾಮಾನ ಹಾಗೂ ಮಳೆಯ ಮುನ್ಸೂಚನೆಯನ್ನು ಗಮನಿಸಿದರೆ ಟ್ರಿಪ್ಸ್ ಎಂಬ ಕೀಟವು ಮೆಣಸಿನಕಾಯಿ ಮೇಲೆ ದಾಳಿ ಮಾಡಲು ಇದು ಸೂಕ್ತ ಸಮಯವಾಗಿದೆ. ಈ ಟ್ರಿಪ್ಸ್ ಪ್ರಮುಖವಾಗಿ ಎಲೆ, ಚಿಗುರು, ಹೂವು ಹಾಗೂ ಮೊಗ್ಗುಗಳ ಮೇಲೆ ದಾಳಿ ಮಾಡುತ್ತದೆ. ಇದರ ಪ್ರಮುಖ ರೋಗ ಲಕ್ಷಣಗಳೇನೆಂದರೆ ದಾಳಿಯಾದ ಸಸ್ಯಗಳ ಚಿಗುರುಗಳು, ಹೂವು ಹಾಗೂ ಮೊಗ್ಗುಗಳು ತಿರುಚಿ ವಿರೂಪಗೊಳ್ಳುತ್ತವೆ ಹಾಗೂ ಎಲೆಗಳು ಮೇಲ್ಮುಖವಾಗಿ ಸುರುಳಿಕೊಂಡ ಹಾಗೆ ನಮಗೆ ಕಾಣಿಸುತ್ತದೆ. ಇಲ್ಲಿ ಅಡಲ್ಟ್ ಹಾಗೂ ನಿಂಫ್ ಎರಡೂ ಕೂಡ ಸಸ್ಯಗಳ ಮೇಲೆ ದಾಳಿ ಮಾಡಿ ರಸವನ್ನು ಹೀರುತ್ತವೆ. ಸೊ ಇದರಿಂದ ಸಸ್ಯವು ಕ್ರಮೇಣವಾಗಿ ಬೆಳವಣಿಗೆಯಲ್ಲಿ ಕುಂಠಿತ ಬರುತ್ತದೆ ಹಾಗೂ ಒಣಗುತ್ತದೆ. ಇದರ ಹರಡುವ ವಿಧಾನವೇನೆಂದರೆ ಈ ಮಣ್ಣಿನಲ್ಲಿ ಲಾರ್ವಾಗಳು ಪ್ಯುಪೇಟ್ ಆಗಿ ಮಣ್ಣಿನಿಂದ ಹಾರಿ ಹೋಗುತ್ತದೆ. ಇದರಿಂದ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಈ ಕೀಟವು ಹರಡುತ್ತದೆ. ಇದರಿಂದ ಈ ಕೀಟದ ಬಾಧೆ ಎಲ್ಲ ಸಸ್ಯಗಳಿಗೂ ಹರಡುತ್ತದೆ. ಇದರ ತಡೆಗಟ್ಟುವ ವಿಧಾನವೇನೆಂದರೆ 0.15% ಅಷ್ಟು ಕಾರ್ಬೋರಿಲ್ ಎಂಬ ಕೀಟನಾಶಕವನ್ನು ಸಿಂಪಡಿಸಿದರೆ ಈ ಕೀಟದ ಬಾಧೆಯನ್ನು ನಾವು ಕ್ರಮೇಣವಾಗಿ ತಡೆಗಟ್ಟಬಹುದು. ಧನ್ಯವಾದಗಳು.